ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಎಲ್ರಿಗೂ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ, ಊಟದ ಅಕ್ಕಿ, ಅವೆರಡು ಈಕ್ವಲಾಗಿ ತೊಗೋಬೇಕು. ಒಂದೊಂದು ಕಪ್ ತೊಗೊಂಡಿದ್ದೀನಿ ಎರಡು. ಒಂದು ಸ್ಪೂನ್ ಜೀರಿಗೆ, ಒಂದು 10 to 12 ಗೋಡಂಬಿ, ಒಂದು ಸ್ಪೂನ್ ಕಾಳುಮೆಣಸು, ಒಂದು 5 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಶುಂಠಿ ತುರ್ಕೊಂಡಿರೋದು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 to 3 ಸ್ಪೂನು ಕೊಬ್ಬರಿ ಎಣ್ಣೆ, ಅರಿಶಿನ 1/2 ಸ್ಪೂನ್ ಅರಿಶಿನ, 2 to 3 ಸ್ಪೂನು ತುಪ್ಪ, ಆಮೇಲೆ ಒಂದು ಸ್ವಲ್ಪ ಇಂಗು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಅಕ್ಕಿನ ಒಂದು 5 ನಿಮಿಷ ನೆನೆ ಹಾಕೊತ ಇದ್ದೀನಿ. ಒಂದು 5 ನಿಮಿಷ ನೆನೆ ಹಾಕ್ಕೊಂಡ್ರೆ ಸಾಕು. ಇದೊಂದು 5 ನಿಮಿಷ ನೆನಿಲಿ. ಇವಾಗ ನಾನಿಲ್ಲಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾವು ಹೆಸರುಬೇಳೆನ ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಹಾಗೇನು ಮಾಡ್ಬೋದು, ಹುರ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾಗಿದೆ, ಇವಾಗ ಸಾಕಾಗುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಫ್ರೈ ಆಗಿರೋ ಹೆಸರುಬೇಳೆನ ನಾನು ಅಕ್ಕಿ ನೆನೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಎರಡೂ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊತಾ ಇದ್ದೀನಿ. ಒಂದು 2-3 ಸಲ ತೊಳೆದ್ರೆ ಸಾಕು. ಇವಾಗ ಅದನ್ನ ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ನಾನು ಅವೆರಡನ್ನೂ ಒಂದೊಂದು ಕಪ್ಪು ತೊಗೊಂಡಿದ್ದೀನಲ್ಲ, ನಾನು ಇವಾಗ 5 ಲೋಟ ನೀರು ಹಾಕ್ಕೊತ ಇದ್ದೀನಿ. ಅದಕ್ಕೆ 5 ಲೋಟ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ಇವಾಗ 1/4 ಸ್ಪೂನ್ ಆಗುವಷ್ಟು ನಾನು ಹಳದಿ ಹಾಕ್ಕೊತ ಇದ್ದೀನಿ, ಅರಿಶಿನ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಾನು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು 1/4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊತ ಇದ್ದೀನಿ. ಕೊಬ್ಬರಿ ಎಣ್ಣೆ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಅದನ್ನು 1/4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯುತ್ತೆ. ಇವಾಗ ಎಲ್ಲ ಹಾಕಾಗಿದೆ, ಇವಾಗ ಲಿಡ್ ಮುಚ್ಚೋಣ. ಇವಾಗ 1-3 ವಿಸಿಲ್ ಕೂಗಿದ್ರೆ ಸಾಕು, ಇದು ಚೆನ್ನಾಗಿ ಬೇಯುತ್ತೆ. ಇದು ಹಾಗೆ ಬೇಯಲಿ. ಇವಾಗ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನಿಲ್ಲಿ 1 ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1/3 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊತ ಇದ್ದೀನಿ. ಇವಾಗ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೊತಾ ಇರೋದು. ಆಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ, 1/2 to 3 ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಅದಕ್ಕೇ ಇವಾಗ ನಾನು ಜೀರಿಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದೆಲ್ಲ ಮಾಡುವಾಗ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಯಾಕಂದರೆ ಸೀದೋಗ್ಬಿಡುತ್ತೆ. ಒಗ್ಗರಣೆ ಇಟ್ಕೊಳ್ಳುವಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಕಾಳುಮೆಣಸು ಹಾಕ್ಕೊತ ಇದ್ದೀನಿ ಇವಾಗ. ಕರಿಬೇವು ಸೊಪ್ಪು ಹಾಕ್ಕೊತ ಇದ್ದೀನಿ. ಆಮೇಲೆ ಶುಂಠಿ, ತುರ್ಕೊಂಡಿರೋ ಶುಂಠಿನ ಹಾಕ್ಕೊತ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಕೊನೆಗೆ ಗೋಡಂಬಿ ಹಾಕ್ಕೊತ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು ಚಿಟಕಿ ಆಗೋಷ್ಟು ಹಿಂಗೆ ಹಾಕ್ಕೊತ ಇದ್ದೀನಿ. ಇದಿಷ್ಟನ್ನ ಇವಾಗ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಆದಮೇಲೆ ನಾವು ಆವಾಗ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಅದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಖಾರ ಪೊಂಗಲ್ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಬೋದು ಅಂತ. ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.